ಟೆಕ್ ಕನ್ನಡ ಚಾನೆಲ್ಗೆ ಸ್ವಾಗತ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ಯೂಟ್ಯೂಬಲ್ಲಿ ಅಲ್ಲಿ ಫಸ್ಟ್ ಪೇಮೆಂಟ್ ರಿಸೀವ್ ಆಗುತ್ತೆ ಅಂತ ಕಂಪ್ಲೀಟ್ ಮಾಹಿತಿ ಕೊಡ್ತಾ ಇದ್ದೀನಿ ಯಾವ ರೀತಿ ಅವರು ಕ್ಯಾಲ್ಕುಲೇಷನ್ ಮಾಡ್ತಾರೆ ಎಷ್ಟು ಬ್ಯೂಸ್ಗೆ ಎಷ್ಟು ನಮ್ದು ದುಡ್ಡು ಜಮ ಆಗುತ್ತೆ ಯಾವಾಗ ಆ ದುಡ್ಡು ನಮಗೆ ಬಂದ ಅನ್ನೋದನ್ನು ಕಂಪ್ಲೀಟ್ ಮಾಹಿತಿನ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಅದಕ್ಕಿಂತ ಹೊಸಬರು ನನ್ನ ಚಾನಲ್ ನೋಡ್ತಾ ಇದ್ದು ಇನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋದ್ರಿಂದ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬಲ್ಲ ಪ್ರೆಸ್ ಮಾಡ್ಕೊಳ್ಳಿ ನಾನು ಇದೇ ರೀತಿ ಯೂಟ್ಯೂಬ್ ರಿಲೇಟಡ್ ಸುಮಾರು ಟಿಪ್ಸ್ ಅಂಡ್ ಟ್ರಿಕ್ಸ್ ರಿಲೇಟೆಡ್ ವೀಡಿಯೋಸ್ ಗಳ ಚಾನಲ್ ಅಲ್ಲಿ ತರ್ತಾರೆ ಎಲ್ಲರಿಗೂ ಗೊತ್ತಾಗಿದ್ದೀನಿ ಯೂಟ್ಯೂಬ್ ಅಲ್ಲಿ ಒಂದು ಹೊಸ ರೂಲ್ಸ್ ಬಂದಿದೆ ಹೇಗಿತ್ತು ಅಂತಂದರೆ ಕನ್ನಡ ಕಳೆದ ಹನ್ನೆರಡು ತಿಂಗಳು నువ్వు థౌసండ్ సబ్స్క్రైబరు నాలుగు సవర ಪೂರ್ತಿ ಮಾಡಬೇಕಾಗಿತ್ತು ಅದು ಲಾಂಗ್ ವಿಡಿಯೋಗೋಸ್ಕರ ಬಂದಿರುವಂಥ ರೂಲ್ಸ್ ಇವಾಗೂ ಕೂಡ ಅದೇ ಇರೋದು ಬಟ್ ಯಾವಾಗ ಶಾರ್ಟ್ ವಿಡಿಯೋ ಅಪ್ಡೇಟ್ ಆಯಿತು ಶಾರ್ಟ್ ವಿಡಿಯೋ ನೀವು ಮಾಡ್ಬೋದು ಅಂತ ಆಯಿತು ಸೊ ಶಾರ್ಟ್ ವಿಡಿಯೋಗೋಸ್ಕರ ಮೂರು ಸಾವಿರ ಓಕೆ ಮೂರು ಸಾವಿರ ನೀವು ಇಲ್ಲಿ ಒಂದು ವಾಚ್ ಟೈಮ್ನ ಕಂಪ್ಲೀಟ್ ಮಾಡ್ಬೇಕಂತ ಇದೆ ಅದೇ ರೀತಿ ಮೂರು ಮಿಲಿಯನ್ ನೀವು ಶಾರ್ಟ್ ವ್ಯೂಸ್ ಕೂಡ ತಗೋಬೇಕಂತ ಇದೆ ಸೊ ಎರಡರಲ್ಲಿ ನೀವು ಯಾವುದಾದ್ರು ಒಂದನ್ನು ಮಾಡಿಕೊಂಡು ಕೂಡ ಇವಾಗ ಚಾನೆಲ್ ಮೋನಿಟೈಸ್ ಆಗುತ್ತೆ ಓಕೆ ಸೊ ಇಲ್ಲಿ ನೀವು ಒನ್ ತೌಸಂಡ್ ಸಬ್ಸ್ಕ್ರೈಬರ್ ಫೋರ್ ತೌಸಂಡು ವಾಚ್ ಟೈಮ್ ಕಂಪ್ಲೀಟ್ ಮಾಡ್ಬೋದು ಅದರ್ವೈಸ್ ಇಲ್ಲಿ ನೀವು ಮೂರು ಸಾವಿರ ವಾಚ್ ಅವರ್ಸ್ ಅಂದರೆ ವಾಚ್ ಟೈಮ್ ನ ಕಂಪ್ಲೀಟ್ ಮಾಡೋಕ್ಕೂ ಮೂರು ಸಾವಿರ ಅದ್ರ ಜೊತೆಗೆ ನೀವು ಶಾರ್ಟ್ ವ್ಯೂಸ್ ಮೂರು ಮಿಲಿಯನ್ ನೀವು ಬರಬೇಕು ಅಂದಾಗ ಮಾತ್ರ ನಿಮ್ಮ ಚಾನೆಲ್ ಮೋನಿಟೈಸ್ ಆಗುತ್ತೆ ಸೊ ಹಾಗಿದ್ರೆ ಇಷ್ಟೆಲ್ಲ ಆದಮೇಲೆ ಯಾವಾಗ ಮಾನಿಟೈಸ್ ಆಗುತ್ತೆ ಆಮೇಲೆ ಏನಾಗುತ್ತೆ ಅಂತಂದ್ರೆ ಅಲ್ಲಿಂದ ಅಲ್ಲಿಂದ ನಿಮ್ಮದು ಮೊನಿಟೈಸ್ ಆದಮೇಲೆ ಏನು ವೀಡಿಯೋಸ್ ಹಾಕಿರ್ತೀವಿ ಅದ್ರ ವ್ಯೂಸ್ಗಳದ್ದು ನಮಗೆ ದುಡ್ಡು ಬರೋದಿಲ್ಲ ಸ್ನೇಹಿತರೆ ಓಕೆ ಸೊ ನಂತರ ನೆಕ್ಸ್ಟ್ ಏನಾರು ಹಾಕ್ತಾ ಹೋಗ್ತೀವಲ್ವ ಆ ವೀಡಿಯೋಸ್ಗಳ ಮೇಲೆ ಆ್ಯಡ್ ಜನ್ರೇಟ್ ಆಗುತ್ತೆ ಓಕೆ ಅಡ್ವರ್ಟೈಸ್ಮೆಂಟ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಅಡ್ವರ್ಟೈಸ್ಮೆಂಟ್ ಇವಾಗ ಕಾಮನಾಗಿ ಹೇಗೆ ಮಾಡಿದ್ದಾರೆ ಅಂತಂದರೆ ಎಲ್ಲ ವೀಡಿಯೋಸ್ ಬರೋ ಹಾಗೆ ಮಾಡಿದ್ದಾರೆ ಬಟ್ ಆದರೆ ಯಾರ್ದು ಚಾನಲ್ ಮೊನಿಟೈಸ್ ಆಗಿಲ್ವೋ ಅವ್ರ ದುಡ್ಡನ್ನು ಯೂಟ್ಯೂಬ್ ತೊಗೊಳುತ್ತೆ ಕಂಪ್ಲೀಟ್ ದುಡ್ಡನ್ನು ಬಟ್ ಯಾರ್ದು ಮೊನಿಟೈಸ್ ಆದಮೇಲೆ ಆ್ಯಡ್ ಜನ್ರೇಟ್ ಆಗ್ತಾ ಇದೆಯೋ ಆ ಒಂದು ಅಮೌಂಟಲ್ಲಿ ಯೂಟ್ಯೂಬ್ ಏನು ಮಾಡುತ್ತೆ ಅಂದರೆ ಐವತ್ತೈದು ಪರ್ಸೆಂಟು ಕೊಡುತ್ತೆ ಏನು ಅಡ್ವರ್ಟೈಸ್ಮೆಂಟ್ ಜನರೇಟ್ ಆಗಿರುತ್ತೆ ಅದರಲ್ಲಿ ಬಂದಿರುವಂಥ ರೆವೆನ್ಯೂ ಓಕೆ ಫೋರ್ಟಿ ಫೈವ್ ತನ್ನ ಹತ್ರ ಇಟ್ಕೊಳ್ಳುತ್ತೆ ಸೊ ಈ ರೀತಿ ಕ್ಯಾಲ್ಕುಲೇಷನ್ ಮಾಡಿ ನಿಮಗೆ ಅಮೌಂಟ್ ಕೊಡುತ್ತೆ ಹಾಗಿದ್ರೆ ಇಲ್ಲಿ ಒಂದು ಮಾತನ್ನೇಟ್ಕೊಳ್ಳಿ ಸ್ನೇಹಿತರೆ ಇಲ್ಲಿ ನಮಗೆ ಬರುವಂಥ ಆಡ್ಸ್ ಏನಿದೆ ಅಂದ್ರೆ ಅಡ್ವರ್ಟೈಸ್ಮೆಂಟ್ ಏನು ಬರುತ್ತೆ ಅಲ್ವಾ ಸೊ ಅದು ನಮ್ಮ ಒಂದು ವಿಡಿಯೋ ಮಾಡುವಂತ ಕಂಟೆಂಟ್ ಏನಿರುತ್ತೆ ಅದ್ರ ರಿಲೇಟೆಡೇ ಅದು ಒಂದು ಸ್ಟಾರ್ಟ್ ಆಗುತ್ತೆ ಅಂದರೆ ಇವಾಗ ನಿಮ್ಮದು ಫೈನಾನ್ಸ್ ರಿಲೇಟೆಡ್ ಆಗಿರ್ಬೋದು ವ್ಲಾಗ್ಲು ರಿಲೇಟೆಡ್ ಆಗಿರ್ಬೋದು ಕುಕ್ಕಿಂಗ್ ರಿಲೇಟೆಡ್ ಆಗಿರ್ಬೋದು ಬೇರೆ ಬೇರೆ ಕಂಟೆಂಟ್ ಏನಿರುತ್ತೆ ಬೇರೆ ಬೇರೆ ಕಂಟೆಂಟ್ ಮೇಲೆ ಡಿಫ್ರೆಂಟ್ ಡಿಫ್ರೆಂಟ್ ಟೈಪ್ ಅಡ್ವರ್ಟೈಸ್ಮೆಂಟ್ ಬರುತ್ತೆ ಸೊ ಓಕೆ ಸೊ ಅದ್ರ ಮೇಲೆ ಏನಾಗುತ್ತೆ ಅಂದರೆ ಅಂತ ಅವರು ಪೇಮೆಂಟ್ ಮಾಡ್ತಾರೆ ಆ ಪೇಮೆಂಟಲ್ಲೇ ನಿಮಗೆ ಇಷ್ಟಂತ ಪರ್ಸೆಂಟೇಜ್ ಸಿಗುತ್ತೆ ಯೂಟ್ಯೂಬ್ ಕಡೆಯಿಂದ ಓಕೆ ಇದು ಡಿಪೆಂಡ್ ಆಗುತ್ತೆ ನೀವು ಯಾವ ಒಂದು ಕಂಟೆಂಟ್ ಮೇಲೆ ವೀಡಿಯೋಸ್ಗಳನ್ನ ಕ್ರಿಯೇಟ್ ಮಾಡ್ತಾ ಇದ್ದೀರ ಅಂತ ಹೇಳಿ ಓಕೆ ಸೊ ಅದಾದ ನಂತರ ನಿಮ್ಮದು ಅಮೌಂಟ್ ಅಲ್ಲಿ ಏನಾಗುತ್ತೆ ಅಂದರೆ ಜಮ ಆಗುತ್ತೆ ಹೋಗುತ್ತೆ ಸೊ ಹೇಗಾಗುತ್ತೆ ಅಂತಂದ್ರೆ ಕೆಲವ್ರದ್ದು ರೆವೆನ್ಯೂ ಜಾಸ್ತಿ ಇರುತ್ತೆ ಕೆಲವ್ರದ್ದು ಕಂಟೆಂಟ್ ರಿಲೇಟೆಡ್ ರೆವೆನ್ಯೂ ತುಂಬಾ ಕಡಿಮೆ ಇರುತ್ತೆ ಇವಾಗ ನೀವು ನೋಡಬಹುದು ಕಾಮಿಡಿಯನ್ ಚಾನೆಲ್ ಎಲ್ಲ ನೋಡ್ತಾ ಇರಬಹುದು ಕಾಮಿಡಿ ಚಾನೆಲ್ ಬೇಗ ವೈರಲ್ ಆಗಿಬಿಡ್ತಾರೆ ಚಾನಲ್ ಕೂಡ ಗ್ರೋ ಆಗಿಬಿಡುತ್ತೆ ಅಲ್ವಾ ಬಟ್ ಅರ್ನಿಂಗ್ ಇರುತ್ತೆ ತುಂಬಾನೇ ಕಡಿಮೆ ಇರುತ್ತೆ ಕಂಪೇರ್ ಟು ಬೇರೆ ಕಂಟೆಂಟ್ ನೀವು ನೋಡಿದ್ರೆ ಅವ್ರದ್ದು ತುಂಬಾನೇ ಕಡಿಮೆ ಇರುತ್ತೆ ಅರ್ನಿಂಗ್ ಓಕೆ ಅದೇ ರೀತಿ ಬ್ಲಾಗ್ ಚಾನೆಲ್ ನೋಡೋದು ಒಂದು ಲಿಮಿಟ್ ಇರುತ್ತೆ ಸೊ ಹೀಗಾಗಿ ಒಂದು ಅರ್ನಿಂಗ್ ಡಿಪೆಂಡ್ ಆಗುತ್ತೆ ನೀವು ಮಾಡುವಂತ ಕಂಟೆಂಟ್ ಮೇಲೆ ಅದ್ರ ಮೇಲೆ ಏನು ಜನರೇಟ್ ಆಗುತ್ತೆ ಏನು ಅಡಿಗೆ ವರ್ಟೈಸ್ಮೆಂಟ್ ಅದ್ರ ಮೇಲೆ ಬಂದಂತಹ ರೆವೆನ್ಯೂನೇ ನೀವು ಗಳಿಸ್ತೀರಿ ಅದರಲ್ಲೂ ಕೂಡ ಫೋರ್ಟಿ ಫೈವ್ ಪರ್ಸೆಂಟ್ ಯೂಟ್ಯೂಬ್ ಇಟ್ಕೊಳ್ಳುತ್ತೆ ಫಿಫ್ಟಿ ಫೈವ್ ಪರ್ಸೆಂಟ್ ಅದು ನಿಮಗೆ ಕೊಡುತ್ತೆ ಸೊ ಈ ರೀತಿ ಒಂದು ಕ್ಯಾಲ್ಕುಲೇಷನ್ ಮೇಲೆ ಇದು ನಡೆಯುತ್ತೆ ಹಂಡ್ರೆಡ್ ಡಾಲರ್ ಆಗುವಾಗ ತುಂಬಾ ನಿಧಾನವಾಗಿ ನಡೆಯುತ್ತೆ ಚಾನೆಲ್ ಇದೆಲ್ಲರ ಜೊತೆ ಆಗುತ್ತೆ ನನ್ನ ಜೊತೆ ಆಗಿತ್ತು ಸೊ ಎಲ್ರಿಗೂ ಆಗುತ್ತೆ ಸ್ಟಾರ್ಟಿಂಗಲ್ಲಿ ನಿಮಗೆ ಫಸ್ಟ್ ಹಂಡ್ರೆಡ್ ಡಾಲರ್ ಬೇಗ ಕಂಪ್ಲೀಟ್ ಆಗಿ ಬೇಗ ಬರೋದ್ರಲ್ಲಿ ಅಕೌಂಟಿಗೆ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ತುಂಬಾ ನಿಧಾನವಾಗಿ ಅದು ಏನಾಗ್ತಾ ಇರುತ್ತೆ ಗ್ರೋ ಆಗ್ತಾ ಇರುತ್ತೆ ಚಾನೆಲ್ ಅವಾಗ ನೀವೇನು ಅಂದ್ರೆ ಡೈಲಿ ಟು ಡೈಲಿ ಅಥವಾ ಎರಡು ದಿನಕ್ಕೊಮ್ಮೆ ಅಥವಾ ವೀಕ್ಲಿಗೊಮ್ಮೆ ನಿಮ್ದು ಹೇಗೆ ಶೆಡ್ಯೂಲ್ ಇದೆ ಆ ಪ್ರಕಾರ ನೋಡಿಕೊಂಡು ತಪ್ಪದೇನೆ ಆ ಟೈಮಿಂಗ್ ನಿಮ್ಮ ವೀಡಿಯೋಸ್ ಹಾಕ್ತಾ ಹೋಗಬೇಕಾಗುತ್ತೆ ಓಕೆ ಇದು ಡಿಪೆಂಡ್ ಆಗುತ್ತೆ ನೀವೇನು ಕಂಟೆಂಟ್ ಕೊಡ್ತಾ ಇದ್ದೀರಿ ಅಂತ ಹೇಳಿ ವ್ಲಾಗ್ ಚಾನಲ್ ಮಾಡ್ತಾ ಇದ್ರೆ ಎರಡು ದಿವಸಕ್ಕೊಮ್ಮೆ ನಾಲ್ಕು ದಿವಸಕ್ಕೊಮ್ಮೆ ಹಾಕೋರ್ ಇರ್ತಾರೆ ಬಟ್ ಅದ್ರ ನಾಲ್ಕು ದಿವಸಕ್ಕೊಮ್ಮೆ ಅವ್ರು ಬಂದು ಹಾಕಿ ಹೋಗ್ತಾರೆ ಆ ರೀತಿ ನೀವು ಒಂದು ಕಂಟಿನ್ಯೂಸ್ ಆಗಿ ಹಾಕ್ತಾ ಇರಬೇಕು ಅಂದಾಗ ಮಾತ್ರ ಆದಷ್ಟು ಬೇಗ ನಿಮ್ದು ಹಂಡ್ರೆಡ್ ಡಾಲರ್ ಕಂಪ್ಲೀಟ್ ಆಗುತ್ತೆ ಇನ್ನು ವಾಸ್ಟ್ ಟೈಮ್ ಹೇಗೆ ಕಂಪ್ಲೀಟ್ ಆಗುತ್ತೆ ಎಷ್ಟು ವಾಸ್ಟ್ ವಾಸ್ಟ್ ಟೈಮ್ ಇವಾಗ ನಾಲ್ಕು ಸಾವಿರ ಅಂತ ಹೇಳ್ತೀವಿ ನಾಲ್ಕು ಸಾವಿರ ನಮಗೆ ಕಂಪ್ಲೀಟ್ ಆಗ್ಬೇಕಂದ್ರೆ ಎಷ್ಟು ವ್ಯೂಸ್ ಅನ್ನೋದು ಸುಮಾರು ಜನರಿಗೆ ಒಂದು ಡೌಟ್ ಇರುತ್ತೆ ಓಕೆ ಇಲ್ಲಿ ಹೇಗಿರುತ್ತೆ ಅಂತಂದ್ರೆ ಒಂದು ಉದಾಹರಣೆ ನಾನು ಹೇಳ್ತಾ ಇದೀನಿ ಒಂದು ವೀಡಿಯೋ ನಾವು ಒಂದು ಎರಡು ಮೂರು ನಿಮಿಷ ಅಂತ ಅನ್ಕೊಳ್ಳಿ ಕಂಟಿನ್ಯೂಸ್ ಅದ್ರದ್ದು ಇದು ಡ್ಯೂರೇಷನು ಒಂದು ಎರಡು ಮೂರು ನಿಮಿಷ ಇದೆ ಬಟ್ ಅಲ್ಲಿ ಒಂದು ನಿಮಿಷ ಕೂಡ ಅಲ್ಲಿ ನಿಮಗೆ ವ್ಯೂಸ್ ಒಂದು ನಿಮಿಷ ಒಬ್ಬ ವ್ಯಕ್ತಿ ನೋಡ್ತಾ ಇದ್ದಾರೆ ನಿಮ್ಮ ವೀಡಿಯೋ ಅಂತಂದರೆ ಅಲ್ಲಿ ನಿಮಗೆ ವ್ಯೂಸ್ ಎಷ್ಟು ಬರಬೇಕು ಎರಡು ಲಕ್ಷದ ನಲವತ್ತು ಸಾವಿರ ಆದ್ರೂ ವ್ಯೂಸ್ ಬರಬೇಕು ಅಂದಾಗ ಮಾತ್ರ ಒಂದೇ ಅಂತ ಹೇಳ್ತಾ ಇಲ್ಲ ಎಲ್ಲ ಕಂಪ್ಲೀಟ್ ವಿಡಿಯೋ ಹಿಡಿಕೊಂಡ್ರು ಪರವಾಗಿಲ್ಲ ಬಟ್ ಒಂದೇ ಹಿಡ್ಕೊಂಡ್ರು ಬಟ್ ಅಲ್ಲಿ ನಿಮಗೆ ಎರಡು ಲಕ್ಷದ ನಲವತ್ತು ಸಾವಿರ ಬರಬೇಕು ಸೊ ಅಂದಾಗ ಮಾತ್ರ ನಾಲ್ಕು ಸಾವಿರ ಗಂಟೆ ನಿಮ್ಮದು ಕಂಪ್ಲೀಟ್ ಆಗುತ್ತೆ ಸೊ ಹೀಗಿರುತ್ತೆ ಅದು ಕ್ಯಾಲ್ಕುಲೇಷನ್ ಬಟ್ ಆದರೆ ಒಂದು ಅರ್ಧ ನಿಮಿಷನೂ ನೋಡಿಲ್ಲ ಅಂತಂದ್ರೆ ಮತ್ತೆ ಬೇರೆ ವೀಡಿಯೋ ಯಾವುದಾದ್ರೂ ನಡೆದಿರುತ್ತೆ ಸೊ ಅದರ ಪ್ರಕಾರ ಎಷ್ಟು ವ್ಯೂಸ್ ಬರುತ್ತೆ ನೋಡ್ಕೊಂಡು ಅದ್ರ ಮೇಲೆ ಕ್ಯಾಲ್ಕುಲೇಟ್ ಮಾಡ್ಕೊಂಡು ನಂತರ ನಾಲ್ಕು ಸಾವಿರ ಗಂಟೆ ಆಗುತ್ತೆ ಇವಾಗೆಲ್ಲ ಹೇಗಾಗಿದೆ ಅಂತ ಅಂದರೆ ಅಪ್ಡೇಟ್ ನಿಮಗೆ ಕಾಣಿಸುತ್ತೆ ಎಷ್ಟು ವಾಚ್ ಟೈಮ್ ಕಂಪ್ಲೀಟ್ ಆಗ್ತಾ ಇದೆ ಅಂತ ನಿಮ್ಗೆ ಗೊತ್ತಾಗ್ತಾ ಇರುತ್ತೆ ಸೊ ಅದ್ರ ಪ್ರಕಾರ ನೀವು ವರ್ಕ್ ಮಾಡ್ತಾ ಹೋಗಬೇಕಾಗುತ್ತೆ ಇದು ಡಿಪೆಂಡ್ ಆಗುತ್ತೆ ಕಂಟೆಂಟ್ ಟು ಕಂಟೆಂಟ್ ಆರು ನಿಮಿಷದ ವಿಡಿಯೋನ ನಾಲ್ಕು ನಿಮಿಷದವರೆಗೂ ಸತತವಾಗಿ ಜನ ನೋಡ್ತಾ ಇದ್ದಾರೆ ಅಂತ ಅನ್ಕೊಳ್ಳಿ ಓಕೆ ಅಲ್ಲಿ ಎಂಬತ್ತು ಸಾವಿರ ಜನ ಅದನ್ನು ನೋಡ್ತಾ ಇದ್ದಾರೆ ಅಂದರೆ ಎಂಬತ್ತು ಸಾವಿರ ವ್ಯೂಸ್ಗಳು ನಮಗೆ ಬಂದವು ಸೊ ಅಂದಾಗ ನಾಲ್ಕು ಸಾವಿರ ಗಂಟೆ ಕಂಪ್ಲೀಟ್ ಆಯ್ತು ಅಂತ ಅರ್ಥ ಸೊ ಈ ರೀತಿ ಕ್ಯಾಲ್ಕುಲೇಷನ್ ಆಗುತ್ತೆ ಇನ್ನು ಅರ್ನಿಂಗ್ ಬಗ್ಗೆ ಮಾತಾಡಿದರೆ ಅನ್ಬಾಕ್ಸಿಂಗ್ ಇದ್ದವ್ರಿಗೆ ಅನ್ಬಾಕ್ಸಿಂಗ್ ಏನು ಮಾಡ್ತಾರಲ್ವಾ ಇದು ಟೆಕ್ನಿಕಲ್ ಏನು ಪ್ರಾಡಕ್ಟ್ಗಳನ್ನ ಓಪನ್ ಮಾಡಿ ತೋರಿಸ್ತಾರೆ ಅವ್ರಿಗೆ ಜಾಸ್ತಿ ಅರ್ನಿಂಗ್ ಇರುತ್ತೆ ಓಕೆ ಸೊ ಅವ್ರಿಗೆ ಏನಿರುತ್ತೆ ಒಂದು ಸ್ಪಾನ್ಸರ್ಶಿಪ್ ಇಂದ ಸಿಗುತ್ತೆ ಇನ್ನೊಂದು ಯೂಟ್ಯೂಬ್ ಕಡೆಯಿಂದ ಕೂಡ ತುಂಬಾ ಚೆನ್ನಾಗಿ ಅರ್ನಿಂಗ್ ಇರುತ್ತೆ ಅವ್ರದ್ದು ಬಿಟ್ಟರೆ ಕುಕಿಂಗ್ ಚಾನೆಲ್ ಆಯಿತು ಕಾಮಿಡಿ ಚಾನಲ್ ಆಯಿತು ಮತ್ತೆ ನನ್ನ ಶ್ರೇಯ ಉತ್ತಮ ಚಾನಲ್ ನೀವು ನೋಡ್ತಾ ಇದ್ರೆ ಅರ್ನಿಂಗ್ ಅಷ್ಟೊಂದು ಇರೋದಿಲ್ಲ ಬಟ್ ಆದ್ರೆ ಜನ ಅದನ್ನು ಕೂಡ ಮಾಡ್ತಾರೆ ಯಾರಿಗೆ ಯಾವುದು ಸರಿ ಹೊಂದುತ್ತೋ ಅದನ್ನೇ ಮಾಡಬೇಕಾಗುತ್ತೆ ಇವಾಗ ಅದ್ರಲ್ಲಿ ಜಾಸ್ತಿ ಅರ್ನಿಂಗ್ ಇದೆ ಇದ್ರಲ್ಲಿ ಜಾಸ್ತಿ ಅರ್ನಿಂಗ್ ಇದೆ ಅಂತ ನಾವು ಅದನ್ನ ಮಾಡಕ್ ಅಂತಂದರೆ ಅದು ಏನಾಗುತ್ತೆ ಅಂದ್ರೆ ಲೈಫ್ ಲಾಂಗ್ ನೀವು ಕೆಲಸ ಮಾಡಕ್ ಆಗಲ್ಲ ಅದರಲ್ಲಿ ನಿಮ್ಗೆ ಎಕ್ಸ್ಪೀರಿಯನ್ಸ್ ಇದೆ ನೀವು ಅದು ಕೆಲಸ ಮಾಡೋದ್ರಲ್ಲಿ ನೀವು ಬೋರ್ ಆಗ್ತದೆ ಅಂದ್ರೆ ಸೊ ಡೆಫಿನೆಟ್ಲಿ ವರ್ಕ್ ಪೇಮೆಂಟ್ ಹೇಗೆ ಸಿಗುತ್ತೆ ಅಂತ ಇವಾಗ ಉದಾಹರಣೆಗೆ ಡಿಸೆಂಬರ್ ತಿಂಗಳಲ್ಲಿ ನಿಮ್ದು ಎಂಡ್ ಆಫ್ ದಿ ಮಂತ್ ಇವಾಗ ನಡೀತಾ ಇದೆ ಸೊ ಇವಾಗ ಹಂಡ್ರೆಡ್ ಡಾಲರ್ ಆಯ್ತು ಅಂತ ಅನ್ಕೊಳ್ಳಿ ಓಕೆ ಹಂಡ್ರೆಡ್ ಡಾಲರ್ ಆದ್ಮೇಲೆ ನೆಕ್ಸ್ಟ್ ಮಂತ್ ಜನವರಿ ಇರುತ್ತೆ ಏಳರಿಂದ ಎಂಟು ತಾರೀಕು ಒಳಗಡೆ ಅಪ್ಡೇಟ್ ಆಗುತ್ತೆ ನಿಮ್ಮ ಗೂಗಲ್ ಆಡ್ಸನ್ಸ್ ಅಲ್ಲಿ ನಿಮ್ದು ಇಂತಿಷ್ಟು ಹಂಡ್ರೆಡ್ ಡಾಲರ್ ಆಗಿದೆ ಅಂತ ಓಕೆ ಬಟ್ ಆದರೆ ಆ ಅಮೌಂಟ್ ನಿಮಗೆ ಅವಾಗ ಸಿಗೋದಿಲ್ಲ ಓಕೆ ಅಮೌಂಟ್ ಯಾವಾಗ ಸಿಗುತ್ತೆ ನೆಕ್ಸ್ಟ್ ಅದೇ ತಿಂಗಳು ಇಪ್ಪತ್ತೊಂದನೇ ತಾರೀಕೈದೇ ಮಧ್ಯದಲ್ಲಿ ಅದು ಹಣ ಸಿಗುತ್ತೆ ನಿಮ್ಮ ಬ್ಯಾಂಕಿಗೆ ಬರುತ್ತೆ ಓಕೆ ಸೊ ಒಂದು ತಿಂಗಳನ್ನ ಅವ್ರು ಯಾವಾಗಲೂ ಇಟ್ಕೊಂಡೇ ಮುಂದುವರಿತಾ ಇರ್ತಾರೆ ಒಂದು ತಿಂಗಳು ಹೋಲ್ಡ್ ಇರುತ್ತೆ ಅಂತ ಸ್ಯಾಲರಿ ನಂತರ ಅದು ಸಿಗುತ್ತೆ ಈ ರೀತಿ ಇರುತ್ತೆ ಓಕೆ ಸೊ ಅಲ್ಲಿ ಫಸ್ಟ್ ಪೇಮೆಂಟ್ ಹೇಗೆ ಬರುತ್ತೆ ಎಷ್ಟು ಹೇಗೆ ಪೇಮೆಂಟ್ ಕೊಡ್ತಾರೆ ಅನ್ನೋದನ್ನ ಕಂಪ್ಲೀಟ್ ಒಂದು ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ಐ ಹೋಪ್ ನಿಮಗೆ ಹೆಲ್ಪ್ಫುಲ್ ಆಗಿದೆ ಅಂತ ಅನ್ಕೋತೀನಿ ಮತ್ತೇನಾದ್ರೂ ಡೌಟ್ಸ್ ಇದೆ ಯೂಟ್ಯೂಬ್ ರಿಲೇಟೆಡ್ ಸೊ ಪ್ಲೀಸ್ ನನಗೆ ಹೇಳಿ ನೆಕ್ಸ್ಟ್ ವಿಡಿಯೋ ಯಾವ ಟಾಪಿಕ್ ರಿಲೇಟೆಡ್ ನಾವು ಮಾತಾಡೋಣ ಯಾವ ಟಾಪಿಕ್ ಬಗ್ಗೆ ನಿಮಗೆ ಇನ್ಫಾರ್ಮೇಷನ್ ಬೇಕು ಪ್ಲೀಸ್ ನಂಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಪ್ಪು ತಿಳಿಸಿ ಓಕೆ ಸೊ ಮುಂದಿನ ನೋಡಿದ್ರೆ ಮತ್ತೆ ನಾನು ಸಿಕ್ತಿನಿ ಸ್ನೇಹಿತರೆ